ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಒಂದು ಯೋಹಾನ 2:28 ನಾವು ನೋಡುವುದಾದರೆ, ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚದೆ ಧೈರ್ಯದಿಂದ ಇರುವಂತೆ ಆತನಲ್ಲಿ ನೆಲೆಗೊಳ್ಳೋಣ. ಆ ದಿನದಲ್ಲಿ ನಾಚಿಕೆಗೆ ಒಳಗಾಗುವವರು ಯಾರೆಂದರೆ, ತಮ್ಮ ಲೋಕದ ಜೀವನವನ್ನು ನಟನೆಯಲ್ಲಿ ಕಳೀತಾರಲ್ಲ, ಹೊರಗಡೆ ಒಂದು ಒಳಗೊಂದು ಇಟ್ಟುಕೊಂಡು ಜನರೊಟ್ಟಿಗೆ ನಡೀತಾರಲ್ಲ, ಅವರಿಗೆ ಧೈರ್ಯ ಎಲ್ಲಿಂದ ಬರುತ್ತದೆ? ನಾಚಿಕೆಗೆ ಒಳಪಡ್ತಾರೆ. ಆದರೆ ವಿಶ್ವಾಸಿಗಳು ನೋಡಿ, ಮತ್ತಾಯ 5:1-2 ನೀವು ಗಮನಿಸೋದಾದರೆ, ಅಲ್ಲಿ ಯೇಸು ತನ್ನ ಶಿಷ್ಯರಿಗೆ ಬೋಧಿಸ್ತಾನೆ. ಅಲ್ಲಿ ನೋಡಿ ನೀವು, ಅದನ್ನು ನೀವು ಮತ್ತಾಯ 6:1 ನಾವು ನೋಡೋದಾದರೆ, ನಿಮ್ಮ ಧರ್ಮ ಕಾರ್ಯಗಳನ್ನು ಜನರು ನೋಡಲಿ ಎಂದು ಅವರ ಮುಂದೆ ಮಾಡಬಾರದು. ಎಷ್ಟು ಸ್ಪಷ್ಟವಾಗಿ ದೇವರು ಹೇಳ್ತಾರೆ ನೋಡಿ, ನಿಮ್ಮ ಧರ್ಮ ಕಾರ್ಯಗಳನ್ನು ಜನ ನೋಡಲಿ ಅಂತೇಳಿ ಮಾಡುವಂಥದ್ದಲ್ಲ. ಮತ್ತೆ ಅಲ್ಲೇ ಶಿಷ್ಯರಿಗೆ ಹೇಳ್ತಾರೆ, ಲೂಕ 12:1 ನೋಡಿ, ಫರಿಸಾಯರ ಕಪಟವೆಂಬ ಉಳಿ ಇಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಏನು ತೋರಿಸ್ತದೆ ಇದು? ಉಳಿ ಯಾವುದರ ಸಂಕೇತ? ಅಲ್ಲಿ ಲೂಕ 12:1 ನೀವು ನೋಡೋದಾದರೆ, ಅಷ್ಟರಲ್ಲಿ ಅಸಂಖ್ಯಾತ ಜನಸಮೂಹವು ಒಬ್ಬರ ಮೇಲೊಬ್ಬರು ತುಳಿದಾಡುವಷ್ಟು ಒಟ್ಟುಗೂಡಿ ಬಂದಿರಲಾಗಿ, ಆತನು ಎಲ್ಲದಕ್ಕಿಂತ ಮೊದಲು ತನ್ನ ಶಿಷ್ಯರಿಗೆ, ಫರಿಸಾಯರ ಕಪಟವೆಂಬ ಉಳಿಯ ವಿಷಯದಲ್ಲಿ ನೀವು ಎಚ್ಚರವಾಗಿರಿ. ಇಲ್ಲಿ ಉಳಿ ಅನ್ನುವಂಥದ್ದು ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ದೇವರು ಬೆಳಕು ನಮಗೆ, ನಾವು ಬೆಳಕಿನೊಂದಿಗೆ ನಡೆಯುವವರಾಗಬೇಕು. 1 ಯೋಹಾನ 1:7 ನೀವು ನೋಡುವುದಾದರೆ, ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೂನ್ಯತೆಯಲ್ಲಿದ್ದೇವೆ. ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ಶುದ್ಧಿ ಮಾಡ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಪ್ರೇರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ನಾವು ಬೆಳಕಿನಲ್ಲಿ ನಡೆಯಬೇಕಾಗಿದೆ. ಪ್ರೇರೇ, ನಮ್ಮೆಲ್ಲರ ಅಪೇಕ್ಷೆ ಏನಪ್ಪ ಅಂತಂದರೆ, ಯಥಾರ್ಥತೆ. ನಾವು ಯಥಾರ್ಥವಾಗಿ ನಡೆಯಬೇಕಾಗಿದೆ. ಯಥಾರ್ಥತೆ ನಮ್ಮ ಜೀವನದ ಮೊದಲಾಗಬೇಕಾಗಿದೆ. ಯಾಕಂದರೆ ಜೀವನ ಲೆಕ್ಕಪತ್ರಗಳ ಸಂಗಮ, ಜೀವನ ಪರೀಕ್ಷೆ ಮಾಡ್ತೇವೆ. ಆದರೆ ದೇವರು ಇಲ್ಲಿ ಹೇಳ್ತಾರೆ, ನೀನು ಬೆಳಕಿನಲ್ಲಿ ನಡಿ. ನೀನು ಬೆಳಕಿನಲ್ಲಿ ನಡಿ ಅಂತಂದರೆ, ನಿನ್ನ ಪುಸ್ತಕ, ನಿನ್ನ ಜೀವನ ಒಂದು ತೆರೆದ ಪುಸ್ತಕವಾಗಬೇಕು. ನಿನ್ನ ಜೀವನ ಯಾವತ್ತು ತೆರೆದ ಪುಸ್ತಕ ಆಗ್ತದೋ ಆಗ ನೀನು ಬೆಳಕಿನಲ್ಲಿ ನಡೀತೀಯ. ಸತ್ ಮಿತ್, ನೀನು ಸತ್, ಸತ್ಯತೆಯಿಂದ ನಡಿ. ಸುವಾರ್ತೆಯನ್ನು ಸಾರು. ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ದೇವರು ನಿನ್ನನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ. ನೀವು ದೇವರು ತುಂಬ 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 ಪ್ರೀತಿಸುವಂಥವರು. ನಮಗೆ ನೀವು ಈ ಜೀವನವನ್ನು ನೋಡುವುದಾದರೆ, ಈ ಸತ್ಯವೇದದ ಜೀವನವನ್ನು ನೋಡುವುದಾದರೆ, ನಮ್ಮ ಜೀವನ ಸತ್ಯವೇದ ನಮಗೆ ಜ್ಞಾನವನ್ನು ಕೊಡ್ತದೆ. ಸತ್ಯವೇದ ನಮಗೆ ಪ್ರಾರ್ಥನೆಯ ಪ್ರಮಾಣವನ್ನು ಹೆಚ್ಚಿಸ್ತದೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರನಪ್ಪ. ಒಪ್ಪಿಸ್ಕೊಡ್ತೇವೆ ದೇವರೇ, ಯಾರ್ಯಾರು ಮಣ್ಣು ಕಾಲು ಹಾಕಿದಾರಪ್ಪ ಅವರೆಲ್ಲರೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ವಿಶೇಷವಾಗಿ ಸ್ವಾಮಿ, ಯಾರ್ಯಾರು ಮಕ್ಕಳು ಇವತ್ತು ದೇವರೇ ಪಾ ಅವರ ಕುಟುಂಬಗಳನ್ನು ಪ್ರತಿಷ್ಠೆ ಮಾಡ್ತಾಯಿದ್ರು, ಗ್ರೂಪ್ ಪ್ರವೇಶ ಯಾರು ಮಾಡ್ತಾಯಿದ್ರು, ದೂರ ಪ್ರಯಾಣ ಯಾರು ಮಾಡ್ತಾಯಿದ್ರು, ಫ್ಲೈಟಲ್ಲಿ ಹೋಗ್ತಾರವ್ರು, ರೈಲಲ್ಲಿ ಪ್ರಯಾಣ ಮಾಡ್ತಾರವ್ರು, ಕಾರಲ್ಲಿ ಪ್ರಯಾಣ ಮಾಡ್ತಾರವ್ರು, ಅವರೆಲ್ಲರ ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ದೇವರೇ. ಅವರಿಗೆ ಸುಖಕರವಾಗಿರಲಿ ಸ್ವಾಮಿ ಅವರ ಪ್ರಯಾಣ. ಸಹಾಯ ಮಾಡಪ್ಪ, ಯಾರ್ಯಾರು ವೀಸಾಗಾಗಿ ಪ್ರಯತ್ನ ಮಾಡ್ತಾಯಿದ್ರು ಆ ವೀಸಾ ಹುಡುಕಿಕೊಂಡು ಬರಲಿ ದೇವರೇ.
ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿತಂದೆ. ಆಮೇನ್, ಆಮೇನ್, ಆಮೇನ್.